ಜನಾರ್ದನ್ ರೆಡ್ಡಿ ಅವರು ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ರು. ಇವತ್ತು ಬಹಳಷ್ಟು ಮಂದಿ ರಾಜ್ಯದಲ್ಲಿ ಎಷ್ಟೋ ಮಂದಿ ಎಂ ಎಲ್ ಎಗಳಾದ್ರು, ಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳು ಕೂಡ ಆದ್ರು, ನಮ್ಮೂರಲ್ಲಿ ರಕ್ತ ಹಂಚಿಕೊಂಡು ಇದ್ದವರು ಇದ್ದಾರೆ. ರಕ್ತ ಹಂಚಿಕೊಳ್ಳದೆ ಹೋದವರು ಕೂಡ ರಕ್ತ ಹಂಚಿಕೊಂಡು ಇದ್ದವರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ ಜನಾರ್ದನ್ ರೆಡ್ಡಿ ಅವರ ಕೈಯಲ್ಲಿ ಬೆಳೆದು ಕೆಲವೊಬ್ಬರು ಎಂ ಎಲ್ ಎಗಳಾಗಿ, ಕೆಎಂಎಫ್ ಚೇರ್ಮನ್ಗಳಾಗಿ, ಮುನ್ಸಿಪಲ್ ಚೇರ್ಮನ್ಗಳಾಗಿ ಕೃತಜ್ಞತೆ ಇಲ್ಲದೆ ನಡ್ಕೊಂತ ಇದ್ದಾರೆ ಬಂದ್ಗಳೇ. ಇನ್ನು ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ, ಕೌನ್ಸಿಲರ್ಗಳಾಗಿ ಆಗಿದ್ದಾರೆ, ಎಂ ಎಲ್ ಎಗಳಾಗಿ ಆಗಿದ್ದಾರೆ, ಎಂಪಿಗಳಾಗಿ ಆಗಿದ್ದಾರೆ, ಮಂತ್ರಿಗಳಾಗಿ ಆಗಿದ್ದಾರೆ. ಆದ್ರೆ ಅವ್ರೇನ್ ಮಾಡಿದ್ದಾರೆ, ರಾಜ್ಯ ಮಟ್ಟದ ನಾಯಕನು ನಾನೇ ಅನ್ನುವ ರೀತಿಯಲ್ಲಿ ಬೀಗಿ ಕುಸಿದು ಬಿದ್ದಿದ್ದಾರೆ ಬಂದ್ಗಳೇ. ಇವತ್ತು ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬಂದ್ಗಳೇ, ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ. ಇದು ಹೇಳಲಿಕ್ಕೆ ಹೇಗಿದೆ ಬಂದ್ಗಳೇ, ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಶತ್ರು ಅಂತೆ. ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ. ಅದಕ್ಕೆ ಶತ್ರುಗಳ ಜೊತೆ ಕೈ ಜೋಡಿಸಿ ಅವರ ಕೈ ಮೇಲೆ ಬಿದ್ದು ನನ್ನನ್ನು ಸೋಲಿಸಿ ಅವರು ಸೋತಿದ್ದಾರೆ ಬಂದ್ಗಳೇ. ಇವರೆಲ್ಲರಿಗೂ ಮತ್ತೆ ಮತ್ತೆ ಹೇಳ್ತೀನಿ, ನೀವೆಲ್ಲ ಶತ್ರುಗಳು, ಒಂದಾದ್ರೂ ಕೂಡ ಜನಾರ್ದನ್ ರೆಡ್ಡಿ ಅವರು ಸಿಂಹ. ಸಿಂಹ ಯಾವಾಗಲೂ ಸಿಂಗಲ್ ಆಗೇ ಬರುತ್ತೆ ಬಂದ್ಗಳೇ. ಸಿಂಹ ಸಿಂಹನೇ ಅಲ್ಲ, ಸಿಂಹ ಯಾವಾಗಲೂ ಸಿಂಗಲ್ ಆಗಿ ಬರುತ್ತೆ. ನೀವೆಲ್ಲರೂ ಹುಷಾರಾಗಿರಿ ಅಂತ ಅವರೆಲ್ಲರನ್ನ ಹೆಚ್ಚರಿಕೆ ಮಾಡ್ತಾ ಇದ್ದೀನಿ ಬಂದ್ಗಳೇ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.